ಮನೆ ಅಂದವನ್ನ ಹೆಚ್ಚಿಸಲು ಹಲವಾರು ಅಲಂಕಾರಿಕ ವಸ್ತುಗಳನ್ನ ಪ್ರತಿಯೊಂದು ಮನೆಯಲ್ಲಿ ನೋಡಿರುತ್ತೇವೆ. ಬಗೆ ಬಗೆಯ ಪೇಂಟಿಂಗ್, ಬೊಂಬೆಗಳು, ಕಣ್ಮನ ಸೆಳೆಯುವಂತಹ ವಸ್ತುಗಳು ಇರುತ್ತವೆ. ಇತ್ತೀಚೆಗಂತೂ ಮಹಿಳೆಯರು ತಮ್ಮ ಬಿಡುವಿನ ಸಮಯದಲ್ಲೆಲ್ಲ ಬಗೆ ಬಗೆಯ ಕ್ರಾಫ್ಟ್ ಮತ್ತು ಅಲಂಕಾರಿಕ ವಸ್ತುಗಳನ್ನ ಮಾಡುತ್ತಾರೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಎತ್ತಿನ ಗಾಡಿ ಅಲಂಕಾರ. ಈ ಎತ್ತಿನ ಗಾಡಿಗೆ ಯಾವ ರೀತಿ ಅಲಂಕಾರ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನು ಕಾರ್ಡ್ಬೋರ್ಡ್ ಮತ್ತು ಹ್ಯಾಂಡ್ಮೇಡ್ ಶೀಟ್ನ ಉಪಯೋಗಿಸ್ಕೊಂಡು ಎತ್ತಿನ ಗಾಡಿ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಎತ್ತಿನ ಗಾಡಿ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಥರ್ಮಕೋಲ್, ಬ್ರೌನ್ ಕಾರ್ಡ್ಬೋರ್ಡ್ ಶೀಟ್, ಹ್ಯಾಂಡ್ಮೇಡ್ ಶೀಟ್, ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಲೇಸ್, ಕುಂದನ್ಸ್, ಗುಂಡ್ಪಿನ್, ವೆಲ್ವೆಟ್ ಕ್ಲಾತ್, ಕತ್ತರಿ, ಸ್ಕೇಲ್, ವೈಟ್ ಗ್ಲೂ, ಫ್ಯಾಬ್ರಿಕ್ ಗ್ಲೂ ಮತ್ತು ಫಾಸ್ಟ್ ಗ್ಲೂ. ಈಗ ಎತ್ತಿನ ಗಾಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಥರ್ಮಾಕೋಲ್ನ ನಾನು ಒಂದು 10-12 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಜಟ್ಕ ಗಾಡಿ ಮಾಡೋದಕ್ಕೆ ಬೇಕಾಗುವಂಥ ಥರ್ಮಾಕೋಲ್ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡು ತಂದಿದ್ದೀನಿ. ಇದಕ್ಕೆ ಎಲ್ಲದಕ್ಕೂ ಈ ಬ್ರೌನ್ ಶೀಟ್ನ ಸುತ್ತಲೂ ಅಂಟಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಎರಡೂ ಕಡೆ ಬ್ರೌನ್ ಶೀಟ್ನ ಅಂಟಿಸ್ಕೊಳ್ಬೇಕು. ಈ ರೀತಿ ವೈಟ್ ಬ್ಲೂ ಫುಲ್ ಅಂಟಿಸ್ಕೊಂಡ್ಮೇಲೆ ಈ ಬ್ರೌನ್ ಶೀಟಿಗೆ ಅಂಟಿಸ್ಕೊಳ್ಬೇಕು. ಈ ರೀತಿ ಎಕ್ಸ್ಟ್ರಾ ಶೀಟ್ನ ಕಟ್ ಮಾಡಿ ಈಗ ಥರ್ಮಾಕೋಲ್ಗೆ ಬ್ರೌನ್ ಶೀಟ್ನ ಎರಡೂ ಕಡೆ ಅಂಟಿಸ್ಕೊಂಡಾಗಿದೆ. ಈಗ ಇದಕ್ಕೆ ನಾನು ಹ್ಯಾಂಡ್ಮೇಡ್ ಶೀಟಿಂದ ಕವರ್ ಮಾಡ್ತಿದ್ದೀನಿ. ಮೊದಲಿಗೆ ಬೇಸ್ಗೆ ಯೆಲ್ಲೋ ಕಲರ್ ಹ್ಯಾಂಡ್ಮೇಡ್ ಶೀಟ್ ಯೂಸ್ ಮಾಡ್ತಿದ್ದೀನಿ. ನಂತರ ಹ್ಯಾಂಡ್ಮೇಡ್ ಶೀಟಿಂದ ಕವರ್ ಮಾಡಬೇಕಿದ್ನ. ಈಗ ಥರ್ಮಾಕೋಲ್ಗೆಲ್ಲ ನಾನು ಹ್ಯಾಂಡ್ಮೇಡ್ ಶೀಟ್ ಅಂಟಿಸ್ಕೊಂಡಾಗಿದೆ. ಇದಕ್ಕೆ ಕಮಾನಿನ ರೀತಿ ಈ ರೀತಿ ಅಂಟಿಸ್ಕೊಳ್ಬೇಕು. ಸೊ ಇದಕ್ಕೆ ಕೂಡ ಈಗ ಹ್ಯಾಂಡ್ಮೇಡ್ ಶೀಟ್ನ ಅಂಟಿಸ್ಕೊಳ್ತಿದ್ದೀನಿ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ವೈಟ್ ಗ್ಲೂ ಎಲ್ಲ ಕಡೆಗೆ ಅಪ್ಲೈ ಮಾಡಬೇಕು. ಮತ್ತು ಈ ಕಡೆಯೂ ಹ್ಯಾಂಡ್ಮೇಡ್ ಶೀಟ್ನ ಅಂಟಿಸ್ಕೊಳ್ಬೇಕು. ಈಗ ಥರ್ಮಾಕೋಲ್ಗೆ ಮತ್ತು ಇದೆಲ್ಲದಕ್ಕೂ ಹ್ಯಾಂಡ್ಮೇಡ್ ಶೀಟ್ನ ಅಂಟಿಸ್ಕೊಂಡಾಗಿದೆ. ಈ ಚಕ್ರಕ್ಕೆ ಕೂಡ ಒಂದು ಕಾರ್ಡ್ಬೋರ್ಡ್ಗೆ ನಾನು ಎರಡೂ ಕಡೆ ಹ್ಯಾಂಡ್ಮೇಡ್ ಶೀಟ್ ಅಂಟಿಸ್ಕೊಂಡಿದ್ದೀನಿ. ಈಗ ಲೇಸ್ನಿಂದ ಇದಕ್ಕೆ ಅಲಂಕಾರ ಮಾಡೋಣ. ಸೈಡ್ನಲ್ಲಿ ಈ ಥರ್ಮಾಕೋಲ್ ಕಾಣದಿರೋ ರೀತಿ ಲೇಸ್ನ ಅಂಟಿಸ್ಕೊಳ್ಬೇಕು. ಈ ರೀತಿ ನಾಲ್ಕು ಕಡೆ ಗೋಲ್ಡ್ ಲಿಂಗ್ಸ್ನ ಅಂಟಿಸ್ಕೊತಿದ್ದೀನಿ. ಈ ಲೇಸ್ನ ಎಡ್ಜ್ಗೆ ಗುಂಡ್ಪನ್ನ ಚುಚ್ಚಬೇಕು. ಈಗ ಇದೇ ರೀತಿ ಇದಕ್ಕೆ ಕೂಡ ಲೇಸ್ನ ಅಂಟಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಈ ಸಿಲ್ವರ್ ಕಲರ್ ಲೇಸ್ನ ಅಂಟಿಸ್ಕೊಳ್ತಿದ್ದೀನಿ. ಇದನ್ನು ಯಾವ ಸೈಜ್ ಬೇಕಾ ರೀತಿ ಕಟ್ ಮಾಡ್ಕೊಳ್ಬೇಕು. ಫಾಸ್ಟ್ ಗ್ಲೂ ಸಹಾಯದಿಂದ ಅಂಟಿಸ್ಕೊಳ್ತಿದ್ದೀನಿ. ಇದೇ ರೀತಿ ನಾಲ್ಕು ಕಡೆ ಅಂಟಿಸ್ಕೊಳ್ಳೋಣ. ಈಗ ಎಲ್ಲಾನು ಗೋಲ್ಡ್ ಲೇಸಿಂದ ಕವರ್ ಮಾಡ್ಕೊಂಡಾಗಿದೆ. ಈಗ ಇದನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಥರ್ಮಾಕೋಲ್ ಬಿಚ್ಚಿಕೊಳ್ದಿರೋ ರೀತಿ ಈ ಥರ ಗುಂಡ್ಪೆನಿಂದ ಫಿಕ್ಸ್ ಮಾಡಬೇಕು. ಇದು ಎತ್ತಿನ ಗಾಡಿಯ ಕಮಾನ್ ರೀತಿ ರೆಡಿ ಮಾಡಿರೋದನ್ನು ಈಗ ಫಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಕೂಡ ಗಮ್ ಹಚ್ಕೊಳ್ಳಿ.
ಗುಂಪಿನಿಂದ ಫಿಕ್ಸ್ ಮಾಡಬೇಕು. ಎರಡು ಕಡೆ ಇದೇ ರೀತಿ ಗಮ್ ಹಚ್ಕೊಂಡು ಫಿಕ್ಸ್ ಮಾಡಬೇಕು. ಈಗ ಕಮಾನ್ ರೆಡಿ ಆಗಿದೆ. ಇದನ್ನು ಎತ್ತಿನ ಗಾಡಿಗೆ ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ಕೊಡ್ತೇನೆ. ಮೊದಲು ಪ್ಲೇಸ್ಮೆಂಟ್ ನೋಡ್ಕೊಳ್ಬೇಕು, ಆಮೇಲೆ ಅದಕ್ಕೆ ವೈಟ್ ಗ್ಲೂ ಹಾಕಿ ಫಿಕ್ಸ್ ಮಾಡಬೇಕು. ಈಗ ಗಾಡಿ ರೆಡಿ ಇದೆ, ಅದಕ್ಕೆ ಒಂದು ಚಕ್ರಗಳನ್ನು ಕೂಡ ಲೇಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು, ಸೈಡ್ಗೆ ಗುಂಪಿನ ಸಹಾಯದಿಂದ ಫಿಕ್ಸ್ ಮಾಡ್ತಿದ್ದೀನಿ. ಈಗ ಇದೇ ರೀತಿ ಈ ಕಡೆಗೂ ಕೂಡ ಚಕ್ರ ಫಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಎರಡು ಕಡೆ ಚಕ್ರಗಳು ಫಿಕ್ಸ್ ಆದಮೇಲೆ ಈ ಕಮಾನ್ಗೆ ಕುಂದನ್ನಿಂದ ಅಲಂಕಾರ ಮಾಡೋಣ. ಕುಂದನ್ನು ನಾವು ಯಾವ ರೀತಿ ಬೇಕಾದರೂ ಅಲಂಕಾರ ಮಾಡಬಹುದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುಂದನನ್ನ ಅಲಂಕಾರ ಮಾಡಬಹುದು. ಈ ರೀತಿ ಕುಂದನಿಂದ ಅಲಂಕಾರ ಮಾಡಿದ್ಮೇಲೆ ಈ ಹಸುಗೆ ಹೇಗೆ ಅಲಂಕಾರ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ರೆಡ್ ವೆಲ್ವೆಟ್ ಕ್ಲಾತ್ ತಗೊಂಡು ಈ ರೀತಿ ಇದಕ್ಕೆ ಬಾರ್ಡರ್ಗೆಲ್ಲ ಲೇಸ್ ಹಾಕೊಂಡು ಈ ರೀತಿ ಕವರ್ ಮಾಡಬೇಕು. ಇದಕ್ಕೆ ಫಾಸ್ಟ್ ಗ್ಲೂ ಹಾಕಿ ಈ ರೀತಿ ಕವರ್ ಮಾಡಬೇಕಾಗತ್ತೆ. ಇದಕ್ಕೆ ಇನ್ನೂ ಕೂಡ ನಾವು ಡೆಕೋರೇಟ್ ಮಾಡ್ಕೊಳ್ಬಹುದು. ಈಗ ಇದನ್ನು ನಾನು ಫಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಪ್ಲೇಸ್ಮೆಂಟ್ ನೋಡಿ ಫಿಕ್ಸ್ ಮಾಡಬೇಕು. ಈಗ ಅಲಂಕಾರ ಎಲ್ಲ ಮುಗಿದ್ಮೇಲೆ ಎತ್ತಿನ ಗಾಡಿ ಈ ರೀತಿ ಕಾಣ್ತಿದೆ ನೋಡಿ. ಈಗ ಮನೆಯಲ್ಲಿ ಸಿಗುವಂತಹ ಥರ್ಮಾಕೋಲು, ಹ್ಯಾಂಡ್ ಮೇಡ್ ಶೀಟು ಮತ್ತು ಲೇಸ್ಗಳಿಂದ ಒಂದು ಎತ್ತಿನ ಗಾಡಿನ ರೆಡಿ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಅಲಂಕಾರಿಕವಾದ ಸಾಮಾನುಗಳನ್ನ ರೆಡಿ ಮಾಡಿಕೊಂಡು ಮನೆ ಅಂದವನ್ನು ಹೆಚ್ಚಿಸ್ಕೊಳ್ಬಹುದು. ನೋಡಿದ್ರಲ್ಲ ಸಿರಿ ಸಖಿಯರೇ, ಎತ್ತಿನ ಗಾಡಿ ಅಲಂಕಾರ ಹೇಗೆ ಮಾಡುವುದು ಅನ್ನೋದನ್ನು. ಇದೇ ರೀತಿ ವಿಭಿನ್ನ ಬಗೆಯ ಅಲಂಕಾರಿಕ ವಸ್ತುಗಳನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಮನೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿ.